माता के प्रो भारत माता के ಕಲ್ಪಟ್ಟದಲ್ಲಿ ಒಬ್ಬ ಬಂದಿರತಕ್ಕಂತ ಜನಸಾಗರ ನೋಡಿದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಯಾರು ಕೂಡ ತೊಡಗಕ್ಕೆ ಸಾಧ್ಯ ಇಲ್ಲ. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕಲ್ಪಟ್ಟದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇಡೀ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆಯದಂತೆ ತೋರಿಸ್ತಾ ಇದೆ. ಬಲ ಭಾರತ ಪಾಸಕ್ಕೆ ಎರಡೂ ಕೈಗಳನ್ನ ಮುಷ್ಟಿ ಕಟ್ಟಿರಬೇಕು. ಬಲ ಭಾರತ ಪಾಸಕ್ಕೆ ಬಲ ಭಾರತ ಪಾಸಕ್ಕೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ದೇಶದ ಹಕ್ಕಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿಗೆ ಆರ್ಟಿಕಲ್ 370 ಕಿತ್ತಾಕಿದಂಥ ಅಮಿತ್ ಶಾ ಜಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅವರಿಗೆ ಯೋಗೇಶ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲ ಭಾರತ ಪತಾಕೆ ಜಿಂದಾಬಾದ್ 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 ಜಿಂದಾಬಾದ್. ನಿಮ್ಮ ಕೋಷ್ಟಿಯ ಸತ್ತು ಆಗಿರ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರ ಧ್ವನಿ ಎಲ್ಲ ಕಳೆದೋಗ್ಬಿಡಬೇಕು. ಆ ರೀತಿ ಘೋಷಣೆ ಕೊಡ್ಬೇಕು. ಬಲ ಭಾರತ ಪತಾಕೆ ಬಲ ಭಾರತ ಪತಾಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮಾನ್ಯ ಅಮಿತ್ ಶಾ ಜಿ ಅವರಿಗೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡ ಜಿ ಅವರಿಗೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಯೋಗೇಶ್ವರ ಅವರಿಗೆ ಬಲ ಭಾರತ ಪತಾಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ರ್ಯಾಲಿಯನ್ನ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಸದಸ್ಯರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮಗಳ ಮನೆಗಳ ಮುಂದೆ ಕೈ ಮುಗಿದು ಮತವನ್ನ ಕೇಳುತ್ತಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಡಿ ವೈ ವಿಜಯೇಂದ್ರ ಅವರು, ಸಿಪಿ ಯೋಗೇಶ್ವರ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಹಾಗೆ ಮಾಗಡಿ ಶಾಸಕರಾದ ಮಂಜಣ್ಣನ್ ಅವರು, ಆ ದೇವೇಗೌಡರು, ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪ ಅವರು, ರಾಜರಾಜೇಶ್ವರಿ ಶಾಸಕರಾದ ಶ್ರೀಯುತ ಮುನಿರತ್ನ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮಗಳ ಮನೆಯ ಮುಂದೆ ಬರ್ತಿದ್ದಾರೆ. ಜನಪಟ್ಟಣದ ಪೊಲೀಸ್ ಸಬ್ ಸ್ಟೇಷನ್ ಮುಂಭಾಗ ದೊಡ್ಡ ರ್ಯಾಲಿಯನ್ನು ಉದ್ದೇಶಿಸಿ ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಮಾತನಾಡಲಿದ್ದಾರೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಮಲದ ಗುರುತು, ಮಂಜುನಾಥ್ ಅವರ ಗುರುತು ಕಮಲ.
ಕಮಲಕ್ಕೆ ತಾವೆಲ್ಲ ಮತ ನೀಡಿದ್ರು ಮುಖ್ಯನ ಮಂಜುನಾಥ್ರವರಿಗೆ ಆಶೀರ್ವಾದ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ತೀವಿ. ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಖ್ಯಾತ ನುರಿತ ತಜ್ಞರು, ಅವರು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮತವನ್ನು ನೀಡುವ ಮುಖೇನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವಂತೆ ಆಶೀರ್ವದಿಸಬೇಕೆಂದು ತಮ್ಮಗಳಲ್ಲಿ ಮನವಿಯನ್ನು ಮಾಡಲು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಬಂದಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ರವರು, ಡಿವೈ ವಿಜಯೇಂದ್ರರವರು, ಸಿಪಿ ಯೋಗೇಶ್ವರ್ ಅವರು, ಮಂಜಣ್ಣನ್ ಅವರು, ನಿಖಿಲ್ ಕುಮಾರಸ್ವಾಮಿ ರವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿ ಮುನಿರತ್ನರವರು, ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಸಹ ಬಂದಿದ್ದಾರೆ. ದಯಮಾಡಿ ಸ್ವಲ್ಪ ಮುಂದೆ ಹೋಗಿ. ಸಣ್ಣಪಟ್ಟಣದಲ್ಲಿ ಸೇರಿರ್ತಕ್ಕಂತ ಜನಸಾಗರ ನೋಡಿದ್ರೆ ಈ ಬಾರಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಬಹಳ ತೀರಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಗೆಲ್ತಾರೆ. ಬಲ ಭಾರತ್ ಮಾತಾ, ಬಲ ಭಾರತ್ ಮಾತಾ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಗೃಹ ಸಚಿವರು ಅಮಿತ್ ಶಾ ಜಿ ಅವರಿಗೆ, ಹೆಮ್ಮೆಯ ನಾಯಕರಾಗಿರ್ತಕ್ಕಂತ ಅಮಿತ್ ಶಾ ಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ನಮ್ಮ ನಾಯಕರಾಗಿರ್ತಕ್ಕಂತ ಯೋಗೇಶ್ವರ ಅವರಿಗೆ, ಜನಮಚ್ಚದ ನಾಯಕರಾಗಿರ್ತಕ್ಕಂತ ಯೋಗೇಶ್ವರ ಅವರಿಗೆ, ಜಿಂದಾಬಾದ್ ಜಿಂದಾಬಾದ್. ಮೋದಿ ಮೋದಿ ಘೋಷಣೆ ಹೋಗೋಣ. ಮೋದಿ 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 ಮೋದಿ. ಅಲ್ಲಿ ನೋಡ ಮೋದಿ, ಅಲ್ಲಿ ನೋಡ ತಮ್ಮ, ಅಲ್ಲಿ ನೋಡ, ಇಲ್ಲಿ ನೋಡ. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಬೆಳ್ಪಟ್ಟಣದಲ್ಲಿ ಸೇರಿರ್ತಕ್ಕಂತ ಜನಸಾಗರ ನೋಡಿದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಹರಡ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎರಡು ಕೈಗಳನ್ನ ಮುಷ್ಟಿಯಲ್ಲಿ ಹಿಡಿದು ಜೋರಾಗಿ ಘೋಷಣೆ ಕೂಗಿ, ಬರ ಭಾರತ್ ಮಾತಾಕಿ, ಬರ ಭಾರತ್ ಮಾತಾಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾ ಜಿ ಅವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾ ಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಮತವನ್ನ ಯಾಚಿಸಲು ಚನ್ನಪಟ್ಟಣದ ರಾಜ ಬೀದಿಗಳಲ್ಲಿ ಬರುತ್ತಿದ್ದಾರೆ ಶ್ರೀ ಅಮಿತ್ ಶಾ ಜಿ ಅವರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ತಮ್ಮಗಳ ಮನೆಯ ಮುಂದೆ ಮತವನ್ನ ಯಾಚಿಸಲು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಬರುತ್ತಿದ್ದಾರೆ. ಮತಾಕಿ ಜೈ ಶ್ರೀರಾಮ್,
Thank you.
Thank you.
Sí. ಲೋಕಸಭಾ ಚುನಾವಣೆಯಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ
ಉತ್ತರವನ್ನು ನೀಡ್ತಾರೆ. ಯಾವ ರೀತಿ ನೀಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇತ್ತು. ನಾವು ಒಗ್ಗಟ್ಟಾಗಿ ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿದ್ದೆ ಬರ್ತಾ ಇಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಮ್ಮ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿ, ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹುಡುಕಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಜರ ಕೈ ನಂಬರ ಬರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಭಾರತ್ ಮಾತಾಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಜನಸಾಧನವನ್ನ ನೋಡಿದ್ರೆ ಗೆಲುವು ನಂದೆ ಅಂತ ಅನ್ಸುತ್ತೆ. ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಈ ಬದಲಾವಣೆಯ ಗಾಳಿ ಇವತ್ತು ಚನ್ನಪಟ್ಟಣದಿಂದ ಶುರುವಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈ ವಿಶ್ವಾಸವನ್ನ ನೋಡಿದರೆ ಈ 400ರಲ್ಲಿ ನಾನು ಇರ್ತೇನೆ ಅಂತ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ
ಇವತ್ತು ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷ ಒಂದು ದೇಹದ ಎರಡು ಒಂದು ದೇಹದ ಎರಡು ಕಣ್ಣುಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ನನಗೆ ವಿಶೇಷವಾಗಿ ಎರಡು ಕಳೆದ ಎರಡು ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಚುನಾವಣೆಗೆ ಬರದೇ ಇದ್ದು ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀರಿ. ನನ್ನ ದೇಹ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲೂ ಈ ಚುನಾವಣೆಯಲ್ಲಿ ಪ್ರವಾಸ ಮಾಡ್ತಾ ಇದ್ರು. ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನನಗೆ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ತಾಯಿಗಳಿಗೆ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೃದಯ ಸದಾಕಾಲ ಹಿಂದೆ ಎಂದೂ ಸಹ ನನ್ನ ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಯಾವುದೇ ಪೂರ್ವಜನ್ಮದ ಪುಣ್ಯ ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು. ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಂದರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಉಸಿರವರೆಗೂ ನಾನು ಮರೆಯವರಲ್ಲ. ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡೂ ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು, ನನ್ನ ಜನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು 94ರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. 4ನೇ ತಾರೀಕು ಮಂಜುನಾಥ್ ಅವರ ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು ಏನು ಕಾರ್ಯಕ್ರಮವಾಗಿದೆ. ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ. ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಇರತಕ್ಕಂಥದ್ದು ದೇಶದಲ್ಲಿ ದೇಶದಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆದ್ದ ಮುಖಾಂತರ ಒಂದು ಐತಿಹಾಸಿಕವಾದಂತಹ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು. ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸುತ್ತೇನೆ, ಅಮಿತ್ ಶಾ ಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಟು ಮೆಟ್ಟಿನ ನೆಲ ಹಾಕ್ತಕ್ಕಂಥ ಹೇಳಿಕೆ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ನೆಲದಿಂದ ಇವತ್ತು ರಾಜ್ಯದ 6.5 ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನು ನಿರ್ವಹಿಸಿದ್ದೀರಿ ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಮಂಜುನಾಥ್ ಅವರು ಏನು 4ನೇ ತಾರೀಕು ಸಮಯ ನಿಗದಿ ಆಗಿದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ. ಇವತ್ತು ಯಾವೊಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ, ಸೀರೆಗಳನ್ನು ಹಂಚೋದು, ಕುಕ್ಕರ್ಗಳನ್ನು ಹಂಚತಕ್ಕಂಥದ್ದು, ಹಣವನ್ನು ಕೊಡ್ತಕ್ಕಂಥ ಮುಖಾಂತರ ಜನತೆಯ ಮೇಲೆ ಆಮಿಷವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನು ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ಮನವಿಯಲ್ಲಿ ಸಲ್ಲಿಸುತ್ತಿದ್ದೇನೆ. ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆಯ ಮೇಲೆ ಇದ್ದೇವೆ. ವಿಜಯೇಂದ್ರ ಅವರಿದ್ದಾರೆ, ಯೋಗೀಶ್ ಅವರಿದ್ದಾರೆ, ಇವತ್ತು ಅಭಿಷೇಕ್ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆರವರಿಗೆ ಬಿದ್ದಿರತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ, ನಮ್ಮ ವೈಯಕ್ತಿಕವಾದ ಸ್ವಾರ್ಥಕ್ಕೆ ಅಲ್ಲ, ಈ ನಾಡಿನಲ್ಲಿ ಆಗಬೇಕಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಗಳನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡ ಸಲಹೆ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ. ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ,
अर्थतंत्र बना देंगे। अब मेरे
ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಅವರು ಆಡಳಿತ ವೈಖರಿಯಿಂದ ದೇಶದ ಸುರಕ್ಷತೆಯನ್ನು ಅವರು ಕಾಪಾಡಿದ್ದಾರೆ. ಜೊತೆ ಜೊತೆಯಲ್ಲಿ ಭಾರತ ಯಾವ ಭಾರತ ಇವತ್ತು 11ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ, ಇವತ್ತು 5ನೇ ಸ್ಥಾನಕ್ಕೆ ಒಂದು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಮುಂದಿನ ಬಾರಿ ಕೆಲಸದ ಮೂಲಕ 3ನೇ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡತಕ್ಕಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಲಿದ್ದಾರೆ. ಇದ್ರೆ ಬೆಂಗಳೂರಿನ ಧಮಾಕೆ ಹೋ ರೇ ಹೇ ದೂಸರಿ ಓರ್ ಅಭಿ ಅಭಿ ಮುಂದೆ ಖಬರ್ ಮಿಲಿ ಕಿ ಕರ್ನಾಟಕ ಮೇ ಎಸ್ ಡಿ ಪಿ ಐ ಕೋ ಎಸ್ ಡಿ ಪಿ ಐ ನೇ ಕಾಂಗ್ರೆಸ್ ಕೋ ಸಮರ್ಥನ್ ದಿಯಾ ಹೇ. ಅದರ ಬಾತ್ ಸಹಿ ಹೇ ತೋ ಕರ್ನಾಟಕ ಕಿ ಜನ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಸುರಕ್ಷತೆಯಿಂದ ಇರೋದಕ್ಕೆ ಸಾಧ್ಯನ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಇವತ್ತು ಮಿತ್ರ ಪೂರಾ ದೇಶ ಮೋದಿಜಿಗೆ ಸಾಥ್ ಹೇ. ಆಜ್ ಕೆ ರೋಡ್ ಶೋ ಸೇ ಮುಜೆ ಭಿ ವಿಶ್ವಾಸ ಹೋ ಗಯಾ ಹೇ ಕಿ ಕರ್ನಾಟಕ ಕಿ ಜನತಾ ಮೋದಿಜಿಗೆ ಸಾಥ್ ಹೇ ಔರ್ ಇಸ್ ಚುನಾವ್ ಮೇ ಮಂಜುನಾಥ್ ಜಿ 5 ಲಾಖ್ ಸೇ ಜ್ಯಾದಾ ವೋಟ್ ಸೇ ಈ ದೇಶದಲ್ಲಿ ಜನರು ಇವತ್ತು ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಆದಂತಹ ರೋಡ್ ಶೋ ನೋಡಿದ್ರೆ ನಮ್ಮ ಡಾಕ್ಟರ್ ಸಿ ಮಂಜುನಾಥ್ ಅವರು 5 ಲಕ್ಷ ಮತಗಳ ಅಂತರದಿಂದ ಜಯಭಾರಿ ಮಾಡಿಸ್ತಾರೆ. ಮಿತ್ರ ಮೋದಿಜಿ 23 ಸಾಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೇ. ಮೋದಿಜಿ ಪರ್ 1 ರೂಪಾಯಿ ಕಾ ಕರಪ್ಷನ್ ಕಾ ಆರೋಪ ನಹಿ ಲಗಾ. ದೂಸರಿ ಓರ್ ಕಾಂಗ್ರೆಸ್ ಪಾರ್ಟಿ 12 ಲಾಖ್ ಕರೋಡ್ ಗಪ್ಲೆ ಘೋಟಾಲೆ ಕೀ ಹೇ. ಮೋದಿಜಿ ಜೈಸಾ ಪ್ರಾಮಾಣಿಕ ಪ್ರಧಾನಮಂತ್ರಿ ಹೇ ಔರ್ ಮಂಜುನಾಥ್ ಜೈಸಾ ಸೇವಾ ಭಾವಿ ಮುಗೆ ಬತಾಯೇ. ಮೋದಿಜಿ ಕೋ ಪ್ರಧಾನಮಂತ್ರಿ ಬನಾನೆ ಕೆ ಲಿಯೆ ಮಂಜುನಾಥ್ ಜಿಕೆ ಕಮಲ್ ನಿಶಾನ್ ಪರ್ ವೋಟ್ ದೇಕರ್ ಮಂಜುನಾಥ್ ಜಿ ಕೋ ಆಪ್ ಜಿತಾಯೆಂಗೆ ಕ್ಯಾ? ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತದನಂತರ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಆರೋಪಗಳನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಬ್ಬ ಜನಸೇವಕರಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಕಮಲದ ಹೂವಿನ ಚಿಹ್ನೆಯ ಮುಂದೆ ಬಟನ್ ಅನ್ನ ಒತ್ತೋದ್ರ ಮೂಲಕ ದೊಡ್ಡ ಹಂತದಲ್ಲಿ ಕೆಲಸ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೇನೆ. ಅಂತಮೇ ಆಜ್ ಕೆ ಭವ್ಯ ರೋಡ್ ಶೋ ಕೆ ಲಿಯೆ ಮೇ ಬೆಂಗಳೂರು ಗ್ರಾಮೀಣ ಕಿ ಜನತಾ ಕಾ ಹೃದಯ ಸೇ ಧನ್ಯವಾದ. ಮುಂದೆ ಮೂವ್ ಆಗ್ಬೇಕು, ದಯಮಾಡಿ ಮುಂದೆ ಹೋಗ್ಬೇಕು.
ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರು ಮಾನ್ಯ ಶ್ರೀ ಡಿ ವೈ ವಿಜಯೇಂದ್ರ ಅವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ನೋಡಿ ಧ್ವಜ ಹಿಡ್ಕೊಂಡು ಬಿಟ್ಟು ಅವಕಾಶ ಹೋಗಿ ಹೋಗಿ ವೆಹಿಕಲ್ ನೀನು ಗಾಡಿ ಓಡಿಸಪ್ಪ ಸ್ವಲ್ಪ ಮುಂದಿರ್ತೇನೆ ಹೋಗಿ 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 ಸ್ವಲ್ಪ ಮುಂದೆ ಹೋಗಬೇಕು ಪೂರ್ಣ ಕುಂಭ ಕಳಿಸೋರು ಮುಂದೆ ಹೋಗಿ ಮಹಿಳೆಯರು ಪೂರ್ಣ ಕುಂಭ ಕಳಿಸೋನೆ ಎಷ್ಟೋ ಬಂದಿದ್ದಾರೆ ಅವ್ರಿಗೆ ಜಾಗ ಕೊಡಿ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಪೂರ್ಣ ಕುಂಭ ಕಳಿಸಿದವರು ಸೈಡಿಗೆ ಬರಬೇಕು ಸ್ವಲ್ಪ ಇಲ್ಲ ಮುಂದೆ ಜೋರಾಗಿ ಮುಂದೆ ಹೋಗಿ ಮುಂದೆ ಹೋಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನ ಮತ್ತು ರ್ಯಾಲಿಯನ್ನ ಮಾನ್ಯ ಶ್ರೀ ಕೇಂದ್ರ ಗೃಹ ಸಚಿವರಾದ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರು ಉದ್ಘಾಟನೆ ಮಾಡಿದರೆ ಡಾಕ್ಟರ್ ಸಿ ಎ ಮಂಜುನಾಥ್ ಅವರು ಬಿಜೆಪಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಅವರ ಗುರುತು ಕಮಲದ ಗುರುತು ಕಮಲದ ಗುರುತಿಗೆ ಸಮಲ ಮತ ನೀಡೋದು ಮುಖ್ಯನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡೋದು ಮುಖ್ಯ ಕೆಲವು ಸಂಖ್ಯೆಯಲ್ಲಿ ಮನವಿ ಮಾಡಿಕೊಂಡಿವೆ ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕೂಟದ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇವರ ಗುರುತು ಕಮಲ ಕಮಲದ ಗುರುತು ಕಮಲಕ್ಕೆ ತವರ ಮತ ನೀಡುವ ಮುಖ್ಯನ ನಮ್ಮ ಮಂಜುನಾಥ್ ಅವರನ್ನು ಗೆಲ್ಲಿಸಿ ಮಂಜುನಾಥ್ ಅವರು ನರೇಂದ್ರ ಮೋದಿಗೆ ಒಂದು ಓಟನ್ನು ಹಾಕುವ ಮುಖ್ಯನ ಅವರಿಗೆ ತಮ್ಮ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರುವಂತೆ ಪುನಃಪಾಲಕ್ ಪಟಾಕಿ ಪುನಃಪಾಲಕ್ ಪಟಾಕಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿಯನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ರ್ಯಾಲಿಯಲ್ಲಿ ಬಂದಿದ್ದಾರೆ ಇವತ್ತು ನಮ್ಮ ಜೊತೆ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾಗಡಿಯ ಮಾಜಿ ಶಾಸಕರಾದ ಮಂಜಣ್ಣನವರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ತಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹೂವಾಗಿ ಭಾರತ್ ಪಟಾಕಿ ಕಲ್ಪಟ್ಟಾದಲ್ಲಿ ಒಬ್ಬ ಬಂದಿರತಕ್ಕಂತ ಜನಸಾಗರ ನೋಡಿದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ ಯಾರೂ ಕೂಡ ತೊಡಗಿ ಸಾಧ್ಯ ಇಲ್ಲ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಕಲ್ಪಟ್ಟಾದಲ್ಲಿ ಸೇರಿರ್ತಕ್ಕಂಥ ಜನಸಾಗರ
ಇದೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆ ಜನತೆಗೆ ತೋರಿಸ್ತದೆ ಬಲೋ ಭಾರತ್ ಪಾಸಕ್ಕೆ ಎರಡು ಕೈಗಳನ್ನ ಮುಷ್ಟಿ ಕಟ್ಟಿರಬೇಕು ಬಲೋ ಭಾರತ್ ಪಾಸಕ್ಕೆ ಬಲೋ ಭಾರತ್ ಪಾಸಕ್ಕೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ದೇಶದ ಹಕ್ಕಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಜಿಯವರಿಗೆ ಆರ್ಟಿಕಲ್ 370 ಕಿತ್ತಾಕಿದಂತ ಅಮಿತ್ ಶಾ ಜಿಯವರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅವರಿಗೆ ಯೋಗೇಶ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲ ಭಾರತ್ ಪತಾಕೆ ಜಿಂದಾಬಾದ್ 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 ನಿಮ್ಮ ಗೋಷ್ಠಿಯ ಸತ್ತು ಆಗಿರ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರ ಧ್ವನಿ ಎಲ್ಲ ಕಳೆದೋಗ್ಬಿಡಬೇಕು ಆ ರೀತಿ ಘೋಷಣೆ ಹೋಗ್ಬೇಕು ಬಲ ಭಾರತ್ ಪತಾಕೆ ಬಲ ಭಾರತ್ ಪತಾಕೆ ಜೈ ಶ್ರೀ ರಾಮ್ ಎಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ಎಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ಮಾನ್ಯ ಅಮಿತ್ ಶಾ ಜಿಯವರಿಗೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡ ಜಿಯವರಿಗೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಆಸ್ಪೇರಿರ್ತಕ್ಕಂಥ ಯೋಗೇಶ್ವರ ಅವರಿಗೆ ಬಲ ಭಾರತ್ ಪತಾಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ರ್ಯಾಲಿಯನ್ನ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾ ಜಿಯವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಸಜ್ಜನ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮಗಳ ಮನೆಗಳ ಮುಂದೆ ಕೈ ಮುಗಿದ ಮತವನ್ನು ಕೇಳುತ್ತಿದ್ದಾರೆ ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಬಿವೈ ವಿಜಯೇಂದ್ರರವರು ಸಿಪಿ ಯೋಗೇಶ್ವರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಮಾಗಡಿ ಶಾಸಕರಾದ ಮಂಜಣ್ಣನವರು ಆ ದೇವೇಗೌಡರು ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪ ಅವರು ರಾಜರಾಜೇಶ್ವರಿ ಶಾಸಕರಾದ ಶ್ರೀಯುತ ಮುನಿರತ್ನರವರು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮಗಳ ಮನೆಯ ಮುಂದೆ ಬರ್ತಿದ್ದಾರೆ ಜನಪಟ್ಟಣದ ಪೊಲೀಸ್ ಸಬ್ ಸ್ಟೇಷನ್ ಮುಂಭಾಗ ದೊಡ್ಡ ರ್ಯಾಲಿಯನ್ನು ಉದ್ದೇಶಿಸಿ ಮಾನ್ಯ ಶ್ರೀ ಅಮಿತ್ ಶಾ ಜಿಯವರು ಮಾತನಾಡಲಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಮಲದ ಗುರುತು ಮಂಜುನಾಥ್ ಅವರ ಗುರುತು ಕಮಲ ಕಮಲಕ್ಕೆ ತಾವೆಲ್ಲ ಮತ ನೀಡುವುದು ಮುಖ್ಯನ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿಯನ್ನು ಮಾಡಿಕೊಳ್ತೇವೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಖ್ಯಾತ ನುರಿತ ತಜ್ಞರು ಅವರು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಮತವನ್ನು ನೀಡುವ ಮುಖೇನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವಂತೆ ಆಶೀರ್ವದಿಸಬೇಕೆಂದು ತಮ್ಮಗಳಲ್ಲಿ ಮನವಿಯನ್ನು ಮಾಡಲು ಮಾನ್ಯ ಶ್ರೀ ಅಮಿತ್ ಶಾ ಜಿಯವರು ಬಂದಿದ್ದಾರೆ ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಬಿವೈ ವಿಜಯೇಂದ್ರರವರು ಸಿಪಿ ಯೋಗೇಶ್ವರ್ ಅವರು ಮಂಜಣ್ಣನ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಶ್ರೀಯುತ ಮುನಿರತ್ನರ್ ಅವರು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಸಹ ಬಂದಿದ್ದಾರೆ ಕೈ ಮಾಡಿ ಸ್ವಲ್ಪ ಮುಂದೆ ಹೋಗಿ
ಬೆಂಗಳೂರು ಗ್ರಾಮಾಂತರಕ್ಕೆ ಸರ್ವಾಂಗೀಣ ಹಿತ
ರೈತರಿಗೆ 6000 ರೂಪಾಯಿಗಳನ್ನ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ನೀಡಿದ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ನಿಮ್ಮ ಮತ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಮ್ಮ ಮತ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಮ್ಮ ಮತ ದೇಶಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೀಡಿದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಮ್ಮ ಮತ ಹಾಗೆ ವಾಹನದ ಎಡಭಾಗ ಮತ್ತು ಬಲಭಾಗದಲ್ಲಿ ನಿಂತಿರ್ತಕ್ಕಂಥವರೆಲ್ಲರೂ ಮುಂದೆ ಬರಬೇಕು ಅಂತ ಹೇಳಿ ವಿನಂತಿ. ಪೊಲೀಸ್ ಠಾಣೆ ವೃತ್ತದಲ್ಲಿ ತಮ್ಮನ್ನೆಲ್ಲ ಕುರಿತು ಅಮಿತ್ ಶಾ ಜೀರವರು ಮಾತನಾಡಲಿದ್ದಾರೆ. ಪೊಲೀಸ್ ಠಾಣೆ ವೃತ್ತದಲ್ಲಿ ಅಮಿತ್ ಶಾ ಜೀರವರು ತಮ್ಮನ್ನೆಲ್ಲ ಕುರಿತು ಮಾತನಾಡಲಿದ್ದಾರೆ. ದಯಮಾಡಿ ಪೊಲೀಸ್ ಠಾಣೆ ಹತ್ರ ಬರಬೇಕು ಅಂತ ಹೇಳಿ ವಿನಂತಿ. ಈಗಾಗಲೇ ನಮ್ಮ ರ್ಯಾಲಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿ, ಶ್ರೀಯುತ ಯೋಗೇಶ್ವರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ.
ಗ್ರಾಮಾಂತರ ಲೋಕಸಭೆ ಚುನಾವಣೆಯ ಚುನಾವಣಾ ಪ್ರಚಾರಕ್ಕಾಗಿ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ನಮ್ಮಗಳ ಮನೆಯ ಮುಂದೆ ಬರುತ್ತಿದ್ದಾರೆ.
ಸರ್ಕಾರಕ್ಕೆ ತಕ್ಕ
ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇತ್ತು. ನಾವು ಒಗ್ಗಟ್ಟಾಗಿ ಹೊಂದಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿದ್ದೆ ಬರ್ತಾ ಇಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಮ್ಮ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿ, ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹುಡುಕಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಜನ ಕಾರಣ ಬಲಪಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಜನಸಾಗರವನ್ನು ನೋಡಿದ್ರೆ ಗೆಲುವು ನಂದೇ ಅಂತ ಅನ್ಸುತ್ತೆ. ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಈ ಬದಲಾವಣೆಯ ಗಾಳಿ ಇವತ್ತು ಚನ್ನಪಟ್ಟಣದಿಂದಲೇ ಶುರುವಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈ ವಿಶ್ವಾಸವನ್ನ ನೋಡಿದರೆ ಈ 400ರಲ್ಲಿ ನಾನು ಇರ್ತೀನಿ ಅಂತ. ಅಭ್ಯರ್ಥಿ ಏನಿದ್ದಾರೆ ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ
ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡು ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು, ನನ್ನ ಜನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು 94ರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. 4ನೇ ತಾರೀಕು ಮಂಜುನಾಥ್ ಅವರ ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು ಏನು ಕಾರ್ಯಕ್ರಮವಾಗಿದೆ, ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ. ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಇರತಕ್ಕಂಥದ್ದು ದೇಶದಲ್ಲಿ ಅವರು ಪುನಃ ಈ ಒಂದು ದೇಶದಲ್ಲಿ 4 ರೂಪಾಯಿ ಹೆಚ್ಚಿನ ಸ್ಥಾನವನ್ನು ಗೆದ್ದಕ್ಕಂಥದ್ರ ಮುಖಾಂತರ ಅದರಲ್ಲೂ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆದ್ದಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತಹ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು. ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲು ಬಯಸುತ್ತೇನೆ, ಅಮಿತ್ ಶಾ ಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಟು ಮೆಟ್ಟಿನ ನೆಲ ಹತ್ತಕ್ಕಂಥ ಹೇಳಿಕೆ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ನೆಲದಿಂದ ಇವತ್ತು ರಾಜ್ಯದ 6.5 ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನ್ ನಿರ್ವಹಿಸಿದ್ದೀರಿ ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನ ಸಲ್ಲಿಸತಕ್ಕಂಥ ಮಂಜುನಾಥ್ ಅವರು ಏನು 4ನೇ ತಾರೀಕು ಸಭೆಯ ನಿಗದಿ ಆಗಿದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ. ಇವತ್ತು ಯಾವೊಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ, ಸೀರೆಗಳನ್ನ ಹಂಚೋದು, ಕುಕ್ಕರ್ಗಳನ್ನ ಹಂಚತಕ್ಕಂಥದ್ದು, ಹಣವನ್ನು ಕೊಡ್ತಕ್ಕಂಥ ಮುಖಾಂತರ ಜನತೆಯ ಮೇಲೆ ಆಮಿಷವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಮರಣಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನು ಒಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿಎಂ ಮಂಜುನಾಥ್ ಅವರನ್ನ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆಯ ಮೇಲೆ ಇದ್ದೇವೆ. ವಿಜಯೇಂದ್ರ ಅವರಿದ್ದಾರೆ, ಯೋಗೀಶ್ ಅವರಿದ್ದಾರೆ, ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆರವಣಿಗೆ ಬಿದ್ದಿರತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ, ನಮ್ಮ ವೈಯಕ್ತಿಕವಾದ ಸ್ವಾರ್ಥಕ್ಕೆ ಅಲ್ಲ, ಈ ನಾಡಿನಲ್ಲಿ ಆಗಬೇಕಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡ ಸಲಹೆ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ. ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ,
ಆತ್ಮೀಯರೇ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು
ಸುರಕ್ಷತೆಯನ್ನು ಅವರು ಕಾಪಾಡಿದ್ದಾರೆ. ಜೊತೆ ಜೊತೆಯಲ್ಲಿ ಭಾರತ ಯಾವ ಭಾರತ ಇವತ್ತು 11ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ, ಇವತ್ತು 5ನೇ ಸ್ಥಾನಕ್ಕೆ ಒಂದು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಮುಂದಿನ ಬಾರಿ ಕೆಲಸದ ಮೂಲಕ 3ನೇ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡತಕ್ಕಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬೆಂಗಳೂರಿನ ಧಮಾಕೆ ಹೋ ರೇ ಹೇ ದೂಸರಿ ಓರ್ ಅಭಿ ಅಭಿ ಮುಂದೆ ಖಬರ್ ಮಿಲಿ ಕಿ ಕರ್ನಾಟಕ ಮೇ ಎಸ್ ಡಿ ಪಿ ಐ ಕೋ ಎಸ್ ಡಿ ಪಿ ಐ ನೆ ಕಾಂಗ್ರೆಸ್ ಕೋ ಸಮರ್ಥನ್ ದಿಯಾ ಹೇ. ಅದರ ಯೇ ಬಾತ್ ಸಹಿ ಹೇ ತೋ ಕರ್ನಾಟಕ ಕಿ ಜನ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಸುರಕ್ಷತೆಯಿಂದ ಇರೋದಕ್ಕೆ ಸಾಧ್ಯನ ಮಿತ್ರ ಪೂರಾ ದೇಶ ಮೋದಿ ಜೀಕೆ ಸಾಥ್ ಹೇ ಆಜ್ಕೆ ರೋಡ್ ಶೋಸೆ ಮುಂಜೆ ಭಿ ವಿಶ್ವಾಸ ಹೋ ಗಯಾ ಹೇ ಕಿ ಕರ್ನಾಟಕ ಕಿ ಜನತಾ ಮೋದಿ ಜೀಕೆ ಸಾಥ್ ಹೇ ಔರ್ ಇಸ್ ಚುನಾವ್ ಮೇ ಮಂಜುನಾಥ್ ಜಿ 5 ಲಾಖ್ ಸೆ ಜ್ಯಾದಾ ವೋಟ್ ಸೆ ಈ ದೇಶದಲ್ಲಿ ಜನರು ಇವತ್ತು ನರೇಂದ್ರ ಮೋದಿ ಜಿಯವರ ಪರವಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಆದಂತ ರೋಡ್ ಶೋ ನೋಡಿದ್ರೆ ನಮ್ಮ ಡಾಕ್ಟರ್ ಸಿ ಮಂಜುನಾಥ್ ಅವರು 5 ಲಕ್ಷ ಮತಗಳ ಅಂತರದಿಂದ ಜಯಭಾರಿ ಮಾಡಿಸ್ತಾರೆ. ಮಿತ್ರ ಮೋದಿ ಜಿ 23 ಸಾಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೇ. ಮೋದಿ ಜಿ ಪರ್ ಏಕ ರೂಪಾಯಿ ಕಾ ಕರಪ್ಷನ್ ಕಾ ಆರೋಪ ನಹೀ ಲಗಾ. दूसरी ओर कांग्रेस पार्टी 12 लाख करोड़ के घपले घोटाले की है. मोदी जी जैसा प्रामाणिक प्रधानमंत्री है और मंजूनाथ जैसा सेवाभावी राष्ट्रपति है. मुझे बताइए मोदी जी को प्रधानमंत्री बनाने के लिए मंजूनाथ जी के कमल निशान पर वोट देकर ಮಂಜುನಾಥ್ ಜಿ ಕೋ ಆಪ್ ಜಿತಾಯೆಂಗೇ ಕ್ಯಾ? ನರೇಂದ್ರ ಮೋದಿ ಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತದನಂತರ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳನ್ನ ಇಟ್ಟು ಕರೆಯುತ್ತಾ ಇರಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಲ ಭಾರತ್ ಪತಾಕೆ, ಬಲ ಭಾರತ್ ಪತಾಕೆ. ಬಲ ಬಾಯ್ ಸೆಂಟ್ರಲ್ ಫೋರ್ಸಸ್ ಸಾರೇ ರಸ್ತೆ ಚಕ್ಕಮಟ್ಲಗಾವ್ ಬೈ ಸಕ್ಕೋ ಏ ರಶ್ಮಿ ಚೋರ್ದು ಏ ಸಾರೇ ಲೋಕ ಪೈಸೆ ಜಾವ್ ಚಲೋ ರಶ್ಮಿ ಕಾಣೆ ರೇ ಸಕ್ಕೋ ಬಲೋ ಭಾರತ್ ಪತಾಕೆ. ದಯಮಾಡಿ ಸ್ವಲ್ಪ ಮುಂದೆ ಮೂವ್ ಆಗ್ಬೇಕು, ದಯಮಾಡಿ ಮುಂದೆ ಹೋಗ್ಬೇಕು, ದಯಮಾಡಿ ಸ್ವಲ್ಪ ಎಲ್ಲ ಮುಂದೆ ಮೂವ್ ಆಗಿ ಪತಾಕೆ, ಬಲ ಭಾರತ್ ಪತಾಕೆ. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅವರಿಗೆ. ಸಂವಿಧಾನದ 370 ವಿಧಿಯನ್ನು ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾ ಅವರಿಗೆ, ಬಲ ಭಾರತ್ ಪತಾಕೆ. ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡ ಅವರಿಗೆ, ಬಿ ಎಸ್ ಯಡಿಯೂರಪ್ಪನವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಡಿ ವೈ ವಿಜೇಂದ್ರರವರಿಗೆ, ನೀರಾವರಿ ಅಧಿಕಾರ ಸಿ ಪಿ ಯೋಗೇಶ್ವರ ಅವರಿಗೆ, ಎಲ್ಲಾ ನೋಡಿ ಸ್ವಲ್ಪ ದಯಮಾಡಿ ಮುಂದೆ ಹೋಗ್ಬೇಕು. ಬಲ
ಮತ್ತು ರ್ಯಾಲಿಯನ್ನ
ರ್ಯಾಲಿಯನ್ನ ಕಾರ್ಯಕ್ರಮ ಕೇಂದ್ರ ಸಚಿವರಾದ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರು ಕಟ್ಟಮಡಿದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಅವರ ಗುರುತು ಕಮಲದ ಗುರುತು ಕಮಲದ ಗುರುತಿಗೆ ಸಮಲ ಮತ ನೀಡೋದು ನಿಖೇನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡೋದು ಮುಖ್ಯ ಕೆಲವು ಸಂಖ್ಯೆಗಳಲ್ಲಿ ಮನವಿ ಮಾಡ್ತೀವಿ ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕೂಟದ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇವರ ಗುರುತು ಕಮಲ ಕಮಲದ ಗುರುತು ಕಮಲಕ್ಕೆ ತವರ ಮತ ನೀಡುವ ಮುಖ್ಯನ ನಮ್ಮ ಮಂಜುನಾಥ್ ಅವರು ನರೇಂದ್ರ ಮೋದಿಗೆ ಒಂದು ಓಟ ಹಾಕುವ ಮುಖ್ಯನ ಅವರಿಗೆ ತಮ್ಮ ಹೆಚ್ಚಿನ ಪ್ರಾಶಸ್ತ್ಯ ಅವರು ಪಡೆದಂತೆ ಮತಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿಯನ್ನು ಉದ್ಘಾಟನೆ ಮಾಡಿದ್ದ ಇವತ್ತು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ರ್ಯಾಲಿಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಡಿ ಪಿ ಯೋಗೇಶ್ವರ್ ಅವರು, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು, ಮಾಗಡಿಯ ಮಾಜಿ ಶಾಸಕರಾದ ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ತಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹೂವಾಗಿ ಪ್ರೋ ಭಾರತ್ ಪತಾಕೆ ಕಲ್ಪತ್ತಾದಲ್ಲಿ ಒಬ್ಬ ಬಂದಿರತಕ್ಕಂತ ಜನಸಾಗರ ನೋಡಿದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಯಾರೂ ಕೂಡ ತೊಡಗಿ ಸಾಧ್ಯ ಇಲ್ಲ. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕಲ್ಪತ್ತಾದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇಡೀ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆಯದಂತೆ ತೋರಿಸ್ತಾ ಇದೆ. ಬಲೋ ಭಾರತ್ ಪತಾಕೆ ಎರಡು ಕೈಗಳನ್ನ ಮುಷ್ಟಿ ಕಟ್ಟಿರಬೇಕು. ಬಲೋ ಭಾರತ್ ಪತಾಕೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹಕ್ಕಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿಗೆ, ಆರ್ಟಿಕಲ್ 370 ಕಿತ್ತಾಕಿದಂತ ಅಮಿತ್ ಶಾ ಜಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅವರಿಗೆ, ಯೋಗೇಶ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಭಾರತ್ ಪತಾಕೆ ಜಿಂದಾಬಾದ್. ನಿಮ್ಮ ಗೋಷ್ಠಿಯ ಸತ್ತು ಆಗಿರ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರ ಧ್ವನಿ ಎಲ್ಲ ಕಳೆದೋಗ್ಬಿಡಬೇಕು. ಆ ರೀತಿ ಘೋಷಣೆ ಹೋಗ್ಬೇಕು.
ಬಲ ಭಾರ ಪಸಂತ ಬಲ ಭಾರ ಪಸಂತ ಜೈ ಶ್ರೀ ರಾಮ ಜೈ ಶ್ರೀ ರಾಮ ಜೈ ಶ್ರೀ ರಾಮ ಎಂಎಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ಎಂಎಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ಮಾನ್ಯ ಅಮಿತ್ ಶಾ ಜಿ ಅವರಿಗೆ ಗೃಹ ಸಚಿವರ ಅರ್ಥಕಂಡ ಅಮಿತ್ ಶಾ ಜಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡ ಜಿ ಅವರಿಗೆ ಬಿಜೆಪಿ ಅಭ್ಯರ್ಥಿ ಇರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಆಸ್ಥಾನ ಇರ್ತಕ್ಕಂಥ ಯೋಗೇಶ್ವರ ಅವರಿಗೆ ಬಲ ಭಾರತ್ ಪತಾಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ರ್ಯಾಲಿಯನ್ನ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಸಜ್ಜನ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮಗಳ ಮನೆಗಳ ಮುಂದೆ ಕೈ ಮುಗಿದು ಮತವನ್ನು ಕೇಳುತ್ತಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಬಿವೈ ವಿಜಯೇಂದ್ರರವರು, ಸಿಪಿ ಯೋಗೇಶ್ವರ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಹಾಗೆ ಮಾಗಡಿ ಶಾಸಕರಾದ ಮಂಜಣ್ಣನ್ ಅವರು, ಆರ್ ದೇವೇಗೌಡರು, ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪ ಅವರು, ರಾಜರಾಜೇಶ್ವರಿ ಶಾಸಕರಾದ ಶ್ರೀಯುತ ಮುನಿರತ್ನರವರು, ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮಗಳ ಮನೆಯ ಮುಂದೆ ಬರ್ತಿದ್ದಾರೆ. ಜನಪಟ್ಟಣದ ಪೊಲೀಸ್ ಸಬ್ ಸ್ಟೇಷನ್ ಮುಂಭಾಗ ದೊಡ್ಡ ರ್ಯಾಲಿಯನ್ನು ಉದ್ದೇಶಿಸಿ ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಮಾತನಾಡಲಿದ್ದಾರೆ.